ನಿಮ್ಮ ಕೃತಿಗಳು ಪುರಾಣ ಪ್ರಸಿದ್ಧರು, ಸಂಸ್ಕೃತ ನಾಟಕಗಳ ಕಥಾಗುಚ್ಚ ರಚಿಸಿದ್ದೀರ, ಈ ಕೃತಿಗಳನ್ನ ಬರಬೇಕು ಅಂತ ಹೇಗೆ ಅನ್ನಿಸ್ತು ಸರ್ ನಿಮ್ಗೆ? ಪುರಾಣ ಪ್ರಸಿದ್ಧರು ಮುಖ್ಯವಾಗಿ ಬರೆದಿದ್ದು ನನ್ನ ಮೊಮ್ಮಗಳಿಗೋಸ್ಕರ. ಬೌದ್ಧ ಧರ್ಮ ಕೂಡ ಇತ್ತು, ಅದೀಗ ಮುಸ್ಲಿಂ ರಾಷ್ಟ್ರ ಆಗಿದೆ. ಸೊ ಹೀಗಾಗಿ ಅಲ್ಲಿ ನಮಗೂ ಅವ್ರಿಗೂ ಏನೇನು ಸಾಮ್ಯತೆಗಳು ಮತ್ತು ವೈರುಧ್ಯಗಳು ಇದೆ ಅನ್ನೋದನ್ನ ಒಂದು ಗಮನಿಸ್ಕೊಂಡು ಅದೊಂದು ಲೇಖನ ಬರೆದೆ. ನಮ್ಮ ಕನ್ನಡಿಗರಿಗೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ಕೆಲಸಗಳು ಸಿಗ್ತಾ ಇಲ್ಲ? ನಿಮ್ಮ ಮೇಲೆ ಪ್ರಭಾವ ಬೀರಿದ್ದು ಏಕತೆ ಯಾರು ಸರ್? ಕುವೆಂಪು ಅವರ ಪದ್ಯಗಳು, ಬಿ ಎಂ ಶಿವರ ಪದ್ಯಗಳು ಇದರಿಂದ ಪ್ರಭಾವಿತನಾಗಿದೆ. ಕೆ ಎಸ್ ನಿಸಾರಾಮದವರ ಪದ್ಯಗಳು, ಈ ಥರದ್ದು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತು. ಸರ್ತಿ ನಾನು ಶೇಕ್ಸ್ಪಿಯರ್ನ ಹುಟ್ಟೂರಿಗೆ ಹೋಗಿದ್ದೆ. ನಾನು ಬ್ಯಾಂಕಿಂದ ಲಂಡನ್ಗೆ ಟ್ರೈನಿಂಗ್ ಅಂತ ಹೋಗಿದ್ದೆ. ನಾನು ವಿಜ್ಞಾನ ಕಾನೂನು ಇತ್ಯಾದಿಗಳನ್ನು ಓದ್ಕೊಂಡಿದ್ದವನು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದವನು. ಹೀಗಾಗಿ ಈ ಸಂಸ್ಕೃತ ಸಾಹಿತ್ಯದ ಬಗ್ಗೆ ನಾವು ಕೈ ಹಾಕೋದು ಎಷ್ಟು ಸರಿ? ಬೃಹತ್ ಸಮುದಾಯದ ಮೇಲೆ ಹೇರಿಕೆ ಆಗ್ತಿದೆ ಅಂತ ನಿಮ್ಗೆ ಅನ್ಸಲ್ಲ? ತ್ರಿಶಂಕು ನಾನು ಯಾವ ಯಾತಕ್ಕೆ ಜ್ಞಾಪಿಸ್ಕೋತೀವಿ ಅವನನ್ನ? ನಾನು ಈರುಳ್ಳಿ ಬೆಳ್ಳುಳ್ಳಿ ವಿಚಾರ ಇದೆ ಅನ್ನೋದಕ್ಕೋಸ್ಕರ ಅದನ್ನ ವಿಷಯ ತಿಳಿಸಿದೀನಿ. ನಾನು ರಾಮಾಯಣ ಮಹಾಭಾರತ ನಾವ್ ಏನೇ ಎಲ್ಲ ಓದಿದೀವಿ, ಇದೆಲ್ಲ ಪುರಾಣ ಕಾವ್ಯ ಅಂತ ನಮ್ಗೆ ಗೊತ್ತಿರುತ್ತೆ. ತುಂಬಾ ಜನ ಅದನ್ನ ಇತಿಹಾಸ ಅನ್ನೋ ತರ ನಂಬ್ತಾರೆ. ಅಭ್ಯಾಸ ಮಾಡಿ ಬರಿಬೇಕು ಅಂತ ಅನ್ಸುತ್ತೆ. ಅಂತ ಸಾಹಿತ್ಯದ ಬಗ್ಗೆ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ.